ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSLC ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ SSLC ರಿಸಲ್ಟ್ ಹೋಗಿ ಬರುತ್ತೆ, ರಿಸಲ್ಟ್ ಹೋಗಿ ಬರುತ್ತೆ ಅಂತ. ಈಗ ಮಾನ್ಯ ಹೊಸದಾಗಿ ಇವತ್ತು ಹೊಸ ಶಿಕ್ಷಣ ಸಚಿವರು ಆಯ್ಕೆ ಆಗಿದ್ದಾರೆ. ಹೊಸ ಶಿಕ್ಷಣ ಸಚಿವರ ಹೆಸರು BC ನಾಗೇಶ್ ಅಂತ. ಹೊಸ ಶಿಕ್ಷಣ ಸಚಿವರಾದರೆ BC ನಾಗೇಶ್ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಎಕ್ಸಾಮ್ ರಿಸಲ್ಟ್ ಹೋಗ್ಬಿಡ್ತೀವಿ ಅಂತ. ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದುಬಿಟ್ಟು August 9 ಅಂದರೆ ಇದೇ ಸೋಮವಾರ August 9 ನಿಮಗೆ ರಿಸಲ್ಟ್ ಬರುತ್ತೆ. ಅದು ಬೆಳಗಿನ ಜಾವ 10:30 ಟೈಮ್ ಬೆಳಗಿನ ಜಾವ ರಿಸಲ್ಟ್ ಬರುತ್ತೆ. ನೀವು ನಿಮ್ಮ ಅಧಿಕೃತ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತೆ ಹೇಳ್ತೀನಿ, ಹೊಸ ಶಿಕ್ಷಣ ಸಚಿವರು ಅನೌನ್ಸ್ ಮಾಡಿದ್ದಾರೆ August 9 ಅಂದರೆ ಇದೇ ಸೋಮವಾರ August 9 ನಿಮಗೆ ರಿಸಲ್ಟ್ ಬರುತ್ತೆ. ಬೆಳಗಿನ ಜಾವ 10:00 ನೀವು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು ವೆಬ್ಸೈಟಲ್ಲಿ. August 9 ಸೋಮವಾರ ನಿಮಗೆ ರಿಸಲ್ಟ್ ಬರುತ್ತೆ. ಈಗ ರಿಸಲ್ಟ್ನ ಚೆಕ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ SSLC ವಿದ್ಯಾರ್ಥಿಗಳೇ. ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.